ರಾತ್ರಿ ಮಲಗುವ ಮುನ್ನ ಮನೆಯ ಎಲ್ಲಾ ದೀಪಗಳನ್ನು ಆರಿಸಬಾರದು. ಸಾಧ್ಯವಾದಷ್ಟು ಯಾವುದಾದರೂ ಒಂದು ಕೋಣೆಯಲ್ಲಿ ಮಂದವಾದ ಬೆಳಕು ಇರಲಿ. ರಾತ್ರಿ ವೇಳೆಯಲ್ಲಿ ಅಡುಗೆ ಮನೆಯ ಎಲ್ಲ ಪಾತ್ರೆಗಳನ್ನು ತೊಳೆದು ಬೋರಲ ಹಾಕಬಾರದು. ಒಂದೆರಡು ಪಾತ್ರೆಯಲ್ಲಿ ಒಂದು ಮುಷ್ಟಿಯಾದರೂ ಅನ್ನವನ್ನು ಇರಿಸಿ. ರಾತ್ರಿ ಹೊತ್ತು ಮನೆಯ ಬಾಗಿಲನ್ನು ತೊಳೆದು ರಂಗೋಲಿ ಹಾಕಬಾರದು. ಅದನ್ನು ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ರಾತ್ರಿ ವೇಳೆ ಹಾಸಿಗೆಯಲ್ಲಿ ಮಲಗುವ ಮುನ್ನ ನಿಮ್ಮ ಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಬಂದು ಮಲಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಏಕೆಂದರೆ ಯಾವುದೇ ನಕಾರಾತ್ಮಕ ಅಂಶಗಳು ಮೊದಲು ಸ್ಪರ್ಶಿಸುವುದು ನಿಮ್ಮ ಕಾಲುಗಳನ್ನು. ಹಾಗಾಗಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಮಲಗುವುದರಿಂದ ನಕಾರಾತ್ಮಕ ಅಂಶಗಳಿಂದ ದೂರವಿರಬಹುದು. ಜೊತೆಗೆ ನಿದ್ರೆಯು ಚೆನ್ನಾಗಿ ಬರುತ್ತದೆ. ರಾತ್ರಿ ವೇಳೆ ಮಲಗುವ ಮುನ್ನ ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿ. ನಂತರ ಮಲಗಿ ನಿದ್ರೆ ಮಾಡುವುದರಿಂದ ಯಾವುದೇ ಕೆಟ್ಟ ಕನಸು ಬೀಳುವುದಿಲ್ಲ. ರಾತ್ರಿ ವೇಳೆ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಮಲಗಬಾರದು. ಸಾಧ್ಯವಾದರೆ ಒಂದು ಹಣ್ಣನ್ನಾದರೂ ತಿನ್ನಬೇಕು. ಏಕೆಂದರೆ ನಮ್ಮ ಆತ್ಮವು ನಿದ್ರೆಯಲ್ಲಿ ಹಸಿವಿನಿಂದ ಆಹಾರಕ್ಕಾಗಿ ಅಲೆದಾಡುತ್ತಾ ಇರುತ್ತದೆ. ಎಷ್ಟೋ ಸಂದರ್ಭದಲ್ಲಿ ಆತ್ಮಕ್ಕೆ ಮತ್ತೆ ಆಹಾರ ಸಿಗದೆ ಮರಳಿ ನಮ್ಮ ದೇಹಕ್ಕೆ ಸೇರಲು ಕಷ್ಟವಾಗುತ್ತದೆ ಎಂಬ ನಂಬಿಕೆ. ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ಹಾಲನ್ನು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸುಖ ನಿದ್ರೆ ನಿಮ್ಮದಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಖಂಡಿತ ನಿಮ್ಮ ಇಷ್ಟ ತಿಳಿಸೋದಕ್ಕೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ರೀತಿ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.